ನಮಸ್ಕಾರ, ನಾನು ರೇಡಿಯೋ ಸಿಟಿ ಆರ್ ಜೆ ರೌಂಡ್ ರೌಂಡ್ ರಾಜಸ್. ಇದು ನನ್ನ ಮತ್ತೊಂದು ಹೊಚ್ಚ ಹೊಸ ಎಪಿಸೋಡ್ ಆಫ್ ಟೇಸ್ಟ್ ಆಫ್ ಬೆಂಗಳೂರು. ಆ್ಯಂಡ್ ಈ ಒಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೇಳಿ ಕೇಳಿ ಚಳಿಗಾಲ. ಈಗ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಏನಾದ್ರು ಕುಡಿತಾ ಇರಬೇಕು, ತಿಂತಾ ಇರಬೇಕು ಅಂತ ಆಸೆ ಆಗುತ್ತಲ್ಲ. ಅದ್ಭುತವಾಗಿರುವಂಥ ಕಾಫಿ ಕಾಯಿಲಿದ್ರೆ ಇಂಥ ವೆದರ್ನಲ್ಲಿ ಏನು ಸೂಪರ್ ಆಗಿರುತ್ತಲ್ಲ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಒಂದು ಅದ್ಭುತವಾಗಿರುವಂಥ ಕಾಫಿ ಜಾಯಿಂಟ್ನ ಪರಿಚಯ ಮಾಡ್ಕೊಳ್ಳೋಕೆ ಅಂತಲೇ ನಾನು ಬಂದಿರೋದು ಜಯನಗರ್ ಥರ್ಡ್ ಬ್ಲಾಕ್ಗೆ. ಜಯನಗರ್ ಥರ್ಡ್ ಬ್ಲಾಕ್ನಲ್ಲಿ ನಮ್ಮ ಫಿಲ್ಟರ್ ಕಾಫಿ ಅಂತ ಇದೆ. ಇಲ್ಲಿ ಸಿಕ್ಕಾಪಡೆ ಟ್ರೆಡಿಷ್ನಲ್ ವೇನಲ್ಲಿ ಫಿಲ್ಟರ್ ಕಾಫಿಯನ್ನು ಪ್ರಿಪೇರ್ ಮಾಡಿ ಸರ್ವ್ ಮಾಡ್ತಾರೆ. ವೆರೈಟೀಸ್ ಆಫ್ ಕಾಫೀಸ್ ಇದೆ, ಶಾರ್ಟ್ ಈಟ್ಸ್ ಇದೆ. ಕಾಫಿನ ಇಲ್ಲಿ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನೋಡೋದೇ ಒಂದು ಚಂದ. ಬನ್ನಿ ಒಳಗಡೆ ಹೋಗೋಣ, ಕಾಫಿ ಕುಡಿಯೋಣ, ಮಜಾ ಮಾಡೋಣ. ಸೊ ನಮ್ಮ ಫಿಲ್ಟರ್ ಕಾಫಿಯ ಹೈಲೈಟ್ ಯಾವುದು ಅಂದರೆ ಮಹಾರಾಜ ಫಿಲ್ಟರ್ ಕಾಫಿ. ಆ್ಯಕ್ಚುಲಿ ಕಾಫಿನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನೋಡೋದೇ ಒಂದು ಚಂದ, ಕುಡಿದ್ರೆ ಮಾತ್ರ ಪರಮಾನಂದ. ಮಹಾರಾಜ ಕಾಫಿ ಮಾಡಲಿಕ್ಕೆ ಒಂದು ಸ್ಪೆಷಲ್ ಹಾಲನ್ನು ಇಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಅದೇ ಎ2 ಮಿಲ್ಕ್. ಬೇರೆ ಕಾಫಿಗಳಿಗೆ ರೆಗ್ಯುಲರ್ ಮಿಲ್ಕನ್ನು ಯೂಸ್ ಮಾಡಿದ್ರೆ ಮಹಾರಾಜ ಕಾಫಿಗೆ ಎ2 ಮಿಲ್ಕ್ ಯೂಸ್ ಮಾಡ್ತಾರೆ. ಒಂದು ಖಾಲಿ ಪಾತ್ರೆನ ಇಂಡಕ್ಷನ್ ಸ್ಟೌವಲ್ಲಿ ಇಟ್ಟು ಖಾಲಿ ಪಾತ್ರೆನ ಬಿಸಿ ಮಾಡ್ತಾರೆ. ಸೊ ಈ ಕಡೆ ಡಿಕಾಕ್ಷನ್ ಹಾಕಿರೋಂಥ ಕಾಫಿ ರೆಡಿ ಆಗುತ್ತೆ. ಆ್ಯಂಡ್ ರೆಡಿ ಆಗಿರೋಂಥ ಕಾಫಿನ ಆ ಬಿಸಿ ಪಾತ್ರೆಗೆ ಹಾಕಿ ಮೇಲಿಂದ ಹಿಂಗೆ ಮಾಡ್ತಾರೆ ನೋಡಿ, ದಟ್ ಈಸ್ ಮಹಾರಾಜ ಸ್ಪೆಷಲ್. ಆ್ಯಂಡ್ ಅದನ್ನು ಬ್ರಾನ್ಸ್ ಕಪ್ನಲ್ಲಿ ಸರ್ವ್ ಮಾಡ್ತಾರೆ. ಕುಡಿಯೋಕ್ಕೆ ಮಾತ್ರ ಅದ್ಭುತವಾಗಿರತ್ತೆ. ಆ್ಯಂಡ್ ಇದಕ್ಕೆ ಯೂಸ್ ಮಾಡುವಂಥ ಡಿಕಾಕ್ಷನು ಕೂಡ ಸಿಕ್ಕಾಪಟ್ಟೆ ಸ್ಪೆಷಲು. ಬೇರೆ ಡಿಕಾಕ್ಷನ್ಗಿಂತ ಸ್ವಲ್ಪ ಚೇಂಜ್ ಇದೆ ಇದು. ನಮ್ಮ ಫಿಲ್ಟರ್ ಕಾಫಿನಲ್ಲಿ ಇನ್ನೊಂದು ಸ್ಪೆಷಲ್ ಕಾಫಿ ಯಾವುದು ಅಂದರೆ ದಟ್ ಈಸ್ ಕುಂಭಕೋಣಂ ಕಾಫಿ. ಇದನ್ನು ಕೂಡ ಬ್ರಾನ್ಸ್ ಕಪ್ಪಲ್ಲೇ ಸರ್ವ್ ಮಾಡ್ತಾರೆ. ಕುಂಭಕೋಣಂ ಕಾಫಿನ ಹೆಂಗೆ ಪ್ರಿಪೇರ್ ಮಾಡ್ತಾರೆ, ಅದು ಹೆಂಗೆ ಒರಿಜಿನೇಟ್ ಆಯಿತು ಅನ್ನೋದು ಈ ಪೇಂಟಿಂಗ್ನಲ್ಲಿ ನೀವು ನೋಡ್ಬೋದು. ನಮ್ಮ ಫಿಲ್ಟರ್ ಕಾಫಿ ಬೆಳಿಗ್ಗೆ 6:30 ಓಪನ್ ಆದರೆ ರಾತ್ರಿ 12 ಗಂಟೆ ತನಕ ಓಪನ್ ಇರುತ್ತೆ. ಸೊ ಮಿಡ್ನೈಟಲ್ಲಿ ಕಾಫಿ ಕುಡಿಬೇಕು ಅನ್ಸಿದ್ರೆ ಯು ಕ್ಯಾನ್ ಕಮ್ ಟು ನಮ್ಮ ಫಿಲ್ಟರ್ ಕಾಫಿ. ಆ್ಯಂಡ್ ಇಲ್ಲಿ ಕಾಫಿ ಜೊತೆಗೆ ವೆರೈಟೀಸ್ ಆಫ್ ಟೀ ಕೂಡ ಸಿಗುತ್ತೆ, ಜೊತೆಗೆ ಇವರ ಶಾರ್ಟ್ ಟೀಸ್ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್. ಎಸ್ಪೆಷಲಿ ಕಾಂಗ್ರೆಸ್ ಬಂದಂತೂ ನೀವಿಲ್ಲಿ ಮಿಸ್ ಮಾಡೋ ಹಂಗಿಲ್ಲ. ಆ್ಯಂಡ್ ಪ್ರತಿ ವೀಕೆಂಡ್ ದಟ್ ಈಸ್ ಶನಿವಾರ ಮತ್ತು ಭಾನುವಾರ ಇಲ್ಲಿ ಮದ್ದೂರು ವಡೆ ಸಿಗುತ್ತೆ. ಇನ್ಫ್ಯಾಕ್ಟ್ ಮದ್ದೂರು ವಡೆನ ಇವರು ಮದ್ದೂರಿಂದನೇ ತರಿಸ್ತಾರೆ. ಸೊ ಅದು ಸಿಗೋದು ಸ್ಯಾಟರ್ಡೇಸ್. ಸೊ ಒಂದು ಅದ್ಭುತವಾಗಿರುವಂಥ ಕಾಫಿ ಕುಡಿತಾ ಈ ಒಂದು ಎಪಿಸೋಡನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡ್ನಲ್ಲಿ ಯಾವ ಜಾಗ, ಯಾವ ತಿಂಡಿ, ಏನು ಎಕ್ಸ್ಪ್ಲೋರ್ ಮಾಡ್ತೀನಿ ತಿಳ್ಕೊಳ್ಳೋಕ್ಕೆ ರೇಡಿಯೋ ಸಿಟಿ ಕನ್ನಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.